ಯಾವುದೇ ಕಾರಣಕ್ಕೂ ಪಕ್ಷ ನನ್ನನ್ನ ಕಡೆಗಣಿಸಲ್ಲ. ಚುನಾವಣೆ ರಾಜಕೀಯದಿಂದ ದೂರ ಉಳಿತಾ ಇದ್ದೇನೆ ಅಷ್ಟೇ, ಆದರೆ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದು ಕೆಲಸ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ಪಕ್ಷ ನನ್ನನ್ನ ಕಡೆಗಣಿಸಲ್ಲ. ಚುನಾವಣೆ ಹಾಗೆ ರಾಜಕೀಯದಿಂದ ದೂರ ಉಳಿತಾ ಇದ್ದೇನೆ ಅಷ್ಟೇ, ಆದರೆ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದು ಕೆಲಸ ಮಾಡ್ತೇನೆ. ಚುನಾವಣೆಯಿಂದ ದೂರ ಸರಿತಿದ್ದೇನೆ ಹೊರತು ರಾಜಕೀಯವಾಗಿ ನಾನು ಸಕ್ರಿಯವಾಗೇ ಇರ್ತೀನಿ. ಕೊನೆವರೆಗೂ ಕೂಡ ಬಿಜೆಪಿಯ ಕಟ್ಟುವ ಕೆಲಸವನ್ನ ನಾನು ಮಾಡ್ತೇನೆ. ರಾಜ್ಯದಲ್ಲಿ ಬಿಜೆಪಿಯನ್ನ ಮತ್ತೊಮ್ಮೆ ಅಧಿಕಾರಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಮೋದಿಯವರ ಕೈಯನ್ನ ಬಲಪಡಿಸಲು ಕಾರ್ಯಕರ್ತನಾಗಿ ನಾನು ದುಡಿತೇನೆ. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ನನ್ನ ಜೀವನದಲ್ಲಿ ಮರೆಯಲಾಗದ ಕ್ಷಣವಾಗುತ್ತೆ. ಪ್ರಧಾನಿ ಮೋದಿಯವರು ವಿಮಾನ ನಿಲ್ದಾಣವನ್ನ ಲೋಕಾರ್ಪಣೆ ಮಾಡಲಿದ್ದಾರೆ. ನನ್ನ ಹುಟ್ಟುಹಬ್ಬದಂದೇ ಬರೋದಾಗಿ ಮೋದಿ ಹೇಳಿದ್ರು. ಮೋದಿಯವರು ಕಾರ್ಯಕ್ರಮಕ್ಕೆ ಬರ್ತಾ ಇರೋದು ಸಂತಸದ ವಿಚಾರ. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಯಾರು ನನ್ನ ಬಲವಂತ ಮಾಡಿಲ್ಲ, ನಾನೇ ಮುಂದಿನ ವಿಧಾನಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿಲ್ಲ. ಕಾರ್ಯಕರ್ತನಾಗಿ ರಾಜ್ಯದ ಉದ್ದಕ್ಕೆ ಪ್ರವಾಸ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತೇನೆ. ಅದೇ ರೀತಿ ಮುಂದೆ ಬರುವಂತಹ ಲೋಕಸಭಾ ಚುನಾವಣೆ ಸಣ್ಣ ಸವಾಲು, ಆ ಲೋಕಸಭಾ ಚುನಾವಣೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಿಸಿ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ದೇಶದ ಪ್ರಧಾನಿ ಮಾಡುವ ಸಂಕಲ್ಪ, ಆ ದಿಕ್ಕಿನಲ್ಲಿ ಏನೇನು ಪ್ರಯತ್ನ ಮಾಡಬೇಕು, ಆ ಕೆಲಸವನ್ನು ರಾಜ್ಯದ ರೂಪದಲ್ಲಿ ಓಡಾಟ ಮಾಡಿ ಹೆಚ್ಚು ಸಂಸದರಿಗೆ ವಿಧಾನಸಭೆಯಲ್ಲಿ ನಾವು ಬಹುಮತ ಮಾಡಿ ಮತ್ತೊಮ್ಮೆ ಅಧಿಕಾರ ಕೊಡಬೇಕು. ಆ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿದ ಯಶಸ್ಸಿಗೆ ವಿಶ್ವಾಸ ಕೇಂದ್ರದ ನಾಯಕರು ಬಿಟ್ಟಂತ ಎಲ್ಲರೂ ಕೂಡ ಚರ್ಚೆ ಮಾಡಿ ಪಟ್ಟಿ.